ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಬ್ಲ್ಯಾಕ್ ಫಂಗಸ್ ಭೀತಿ ಹೆಚ್ಚುತ್ತಾ ಇದೆ. ಒಂದು ಕಡೆ ಕೊರೋನಾ ಮಹಾಮಾರಿಯಿಂದ ಜನ ಚೇತರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಭಯಭೀತರಾಗಿದ್ದಾರೆ. ಯಾಕಂದ್ರೆ ಎರಡನೇ ಅಲೆ ಅಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜಲ್ಲಿ ಚಿಕಿತ್ಸೆಯನ್ನು ನೀಡೋದಕ್ಕೆ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಬ್ಲ್ಯಾಕ್ ಫಂಗಸ್ಗೆ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಚಿಕಿತ್ಸೆಯನ್ನು ನೀಡೋದಕ್ಕೆ, ಈ ಹಿಂದೆ ಒಟ್ಟು 6 ಹಾಸ್ಪಿಟಲಲ್ಲಿ ಮಾತ್ರ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ರಾಜ್ಯದಲ್ಲಿ. ಆದರೆ ದಿನೇ ದಿನೇ ಈ ಬ್ಲ್ಯಾಕ್ ಫಂಗಸ್ ಹೆಚ್ಚಾಗಿ ಉಲ್ಬಣವಾಗ್ತಾ ಇದೆ. ಈ ಕಾರಣದಿಂದ ಈ ಬ್ಲ್ಯಾಕ್ ಫಂಗಸ್ಗೆ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಅವಕಾಶವನ್ನು ಮಾಡಿಕೊಡುವುದಕ್ಕೆ ಸರ್ಕಾರ ಆದೇಶವನ್ನು ಮಾಡಿದೆ. ಸೂಕ್ತ ವ್ಯವಸ್ಥೆ ಇರುವಂತಹ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಬ್ಲ್ಯಾಕ್ ಫಂಗಸ್ಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಇದುವರೆಗೂ ರಾಜ್ಯದ ಕೇವಲ 6 ಹಾಸ್ಪಿಟಲಲ್ಲಿ ಅಷ್ಟೇ ಚಿಕಿತ್ಸೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದರೆ ಈ ಬ್ಲ್ಯಾಕ್ ಫಂಗಸ್ ಇಂದ ಹೆಚ್ಚಾಗಿ ಹರಡ್ತಾ ಇದೆ, ಅದರ ಜೊತೆಗೆ ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಇದನ್ನ ಹೇಗೋ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಸೂಕ್ತ ವ್ಯವಸ್ಥೆ ಇರುವಂತಹ ತಾಲೂಕು ಹಾಸ್ಪಿಟಲಲ್ಲೂ ಕೂಡ ಚಿಕಿತ್ಸೆಗೆ ಆದೇಶವನ್ನು ಮಾಡಿದ್ದಾರೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪೂರ್ಣಿಮಾ ಮಲ್ನಾಡ್. ಪೂರ್ಣಿಮಾ, ಒಂದು ಕಡೆ ಬ್ಲ್ಯಾಕ್ ಫಂಗಸ್ನ ಆತಂಕ, ಕೊರೋನಾ ಎರಡನೆಯ ಅಲೆ ಎಷ್ಟು ಮಟ್ಟಿಗೆ ಜನರನ್ನ ಭಯ ಬೀಳಿಸಿದೆ ಅಂದರೆ, ನಾವಿನ್ನೇನು ಅದರಿಂದ ಸ್ವಲ್ಪ ಹುಷಾರಾದ್ವಿ ಅನ್ನೋರಲ್ಲಿ ಪಾಪ ಈ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಆಗ್ತಾ ಇದೆ. ಈಗ 6 ಹಾಸ್ಪಿಟಲಲ್ಲಿ ಅಷ್ಟೇ ಚಿಕಿತ್ಸೆ ಕೊಡಲಾಗ್ತಾ ಇತ್ತು ರಾಜ್ಯದ 6 ಹಾಸ್ಪಿಟಲಲ್ಲಿ. ಈಗ ಬೇರೆ ಬೇರೆ ಯಾವ್ಯಾವ ಕಡೆ ವ್ಯವಸ್ಥೆಯನ್ನ ಮಾಡಿದೆ ರಾಜ್ಯ ಸರ್ಕಾರ ಚಿಕಿತ್ಸೆಗೆ? ಎಸ್ ಪೂರ್ಣಿಮಾ, ಈಗಾಗಲೇ ಕೊರೋನಾದ ಎರಡನೇ ಅಲೆಯಿಂದಾಗಿ ಇನ್ನೂ ಕೂಡ ಜನಸಾಮಾನ್ಯ ಇನ್ನೂ ಕೂಡ ಎಚ್ಚರಿಕೆಯಿಂದ ಬಂದಿಲ್ಲ. ಅಂದ್ರೆ ಇನ್ನೂ ಕೂಡ ಅದರಲ್ಲೇ ಆ ಒಂದು ನೋವಿಂದ ಇನ್ನೂ ನರಳ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಬ್ಲಾಕ್ ಫಂಗಲ್ಸ್ ಮತ್ತೆ ವೈಟ್ ಫಂಗಲ್ಸ್ ನ ಹಾವಳಿ ಜಾಸ್ತಿ ಆಗಿದೆ. ಸೊ ಈ ಒಂದು ಹಾವಳಿ ಜಾಸ್ತಿಯಿಂದಾಗಿ ಈಗಾಗಲೇ ಪ್ರತಿನಿತ್ಯ ಕೂಡ ಸಾವಿನ ಪ್ರಮಾಣವು ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು 5 ಜನ ಸಾವನ್ನಪ್ಪಿರುವಂತಹ ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿದೆ. ರಾಯಚೂರಿನಲ್ಲಿ 3 ಜನ, ಹಾಗೆ ಬೆಳಗಾವಿಯಲ್ಲಿ 2 ಜನ ಸತ್ತಾಗಿರೋದು ಕೂಡ ಕಂಡುಬಂದಿದೆ. ಸೊ ಹೀಗಾಗಿ ಈ ಬ್ಲಾಕ್ ಫಂಗಲ್ಸ್ ಹುಟ್ಟೋದಕ್ಕೆ ಕಾರಣ ಇರೋ ಏನು, ಹಾಗೆ ಎಲ್ಲಿಂದ ಇದು ಉತ್ಪತ್ತಿ ಆಗ್ತಿದೆ ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಅಶ್ವತ್ಥನಾರಾಯಣ ಕೂಡ ಒಂದು ಅಗತ್ಯ ಕ್ರಮಗಳನ್ನ ಕೈಗೊಳ್ತಾ ಇದ್ರು. ಜೊತೆಗೆ ಟಾಸ್ಕ್ ಫೋರ್ಸ್ ಸಮಿತಿ ಏನಿರುತ್ತೆ ಅದಕ್ಕೂ ಕೂಡ ಒಂದ್ ಜೊತೆಗೆ ಎಚ್ಚರಿಕೆ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಸ್ಪಷ್ಟವಾಗಿ ತಿಳಿಸತಕ್ಕಂಥದ್ದು. ಇದರ ಬೆನ್ನಲ್ಲೇ ನಮ್ಮ ರಾಜಧಾನಿಯಲ್ಲೂ ಕೂಡ ಒಂದು ಹಾಸ್ಪಿಟಲ್ ನಲ್ಲಿ, ಅಂದ್ರೆ ಈಗಾಗಲೇ ಇದು ಬೋರ್ಡಿಂಗ್ ಹಾಸ್ಪಿಟಲ್ ನಲ್ಲಿ ಏನ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು, ಅದಾದ ನಂತರದಲ್ಲಿ ರಾಜ್ಯದ 5 ಭಾಗಗಳಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಆದ್ರೆ ಇದೀಗ ಎಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಏನ್ ಬ್ಲಾಕ್ ಫಂಗಲ್ಸ್ ಕಾಣಿಸ್ಕೊಳ್ತಾ ಇದೆ, ಇದು ಬ್ಲಾಕ್ ಫಂಗಲ್ಸ್ ಬಂದಂತಹ ಸಂದರ್ಭದಲ್ಲಿ ಸಾವನ್ನಪ್ಪುವಂತಹ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೊರೋನಾ ಬಂದು ವಾಸಿ ಆದವರಲ್ಲೇ ಈ ಒಂದು ಬ್ಲಾಕ್ ಫಂಗಲ್ಸ್ ಕಾಣಿಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರೊಂದು ಏನು ಸಾಕಷ್ಟು ಪರಿಣಾಮ ಕೂಡ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಸಾವಿನ ಪ್ರಮಾಣ ಏರಿಕೆ ಆಗಬಾರದು ಎನ್ನುವಂತಹ ಕುರಿತಾಗಿ ಈಗಲೇ ಇವತ್ತು ಸಿಎಂ ಅವರು ಕೂಡ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಈ ಬ್ಲಾಕ್ ಫಂಗಲ್ಸ್ ನ ಏನೆಲ್ಲ ಮಾಡಬಹುದು ಇದೆ ಕುರಿತಾಗಿ ಅನ್ನೋ ಕುರಿತವು ಕೂಡ. ಸೊ ಹೀಗಾಗಿ ನಮ್ಮ ರಾಜ್ಯದ ವಿವಿಧ ಮೆಡಿಕಲ್ ಕಾಲೇಜ್ಗಳು ಏನಿರುತ್ತೆ ಆ ಒಂದು ಮೆಡಿಕಲ್ ಕಾಲೇಜ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೂ ಕೂಡ ಈಗಲೇ ಸರ್ಕಾರ ಕ್ರಮವನ್ನ ಥ್ಯಾಂಕ್ ಯು ಪೂರ್ಣಿಮಾ ಮಲ್ನಾಡ್ ತಮ್ಮೆಲ್ಲ ಮಾಹಿತಿಗಾಗಿ.